ಮಂಗಳೂರಿನ ಘಟನೆ ಈಗಾಗಿರುವಂಥ ಘಟನೆಯ ಬಗ್ಗೆ ನನ್ನ ವರದಿಗಾರರು ನಮ್ಮ ಕಚೇರಿ ಪ್ರತಿನಿಧಿಗಳೆಲ್ಲ ತಲುಪ್ಕೋತಾ ಇದ್ದಾರೆ ಜಾಗವನ್ನು ಗೋಜಲುಮಯ ವರದಿಗಳನ್ನು ಕಳಿಸ್ತಾ ಇದ್ದಾರೆ ಬಟ್ ಸಂಬಡಿ ಆಸ್ ಮರ್ನರ್ ಸಂಬಡಿ ವಾಟ್ ಫಾರ್ ವಿಲ್ ವೆಯ್ಟ್ ಸ್ವಲ್ಪ ಹೊತ್ತು ನೋಡೋಣ ನ್ಯೂಸ್ ಮುಗಿಯೋದ್ರೊಳಗಡೆ ಗೊತ್ತಾಗ ನಮ್ಗೆ ಯಾಕೆ ಅಂತ ನಾಲ್ಕೈದು ಜನ ಈ ಅಟ್ಯಾಕನ್ನು ಮಾಡಿದ್ದಾರೆ ಅವರನ್ನು ಓಡಾಡಿಸ್ಕೊಂಡು ಹೊಡೆದಿದ್ದಾರೆ ನನ್ನ ನಿನ್ನೆಯಿಂದ ಈ ಪಾಯಿಂಟನ್ನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಏನು ಪ್ರತಿಭಟನೆ ಏನೇ ಇದ್ದಾಗಲೂ ಈ ಕೊಲೆ ಮಾಡ್ಬಿಡೋಣ ಜೀವ ತೆಗ್ಯೋಣ ಅನ್ನೋ ಮನೋಸ್ಥಿತಿಗಳಿಗೆ ಬಲಿ ಹಾಕದೇ ಇದ್ದರೆ ಯಾರಾದರೂ ಯಾರಾದರೂ ಸರಿ ಅಂತ ಇಲ್ಲಿ ಸಿ ಸಿ ವಿ ವಿಷುವಲ್ಸ್ ಕೂಡ ಈಗಾಗಲೇ ಆಚೆಗೆ ಬಂದ್ಬಿಟ್ಟಿದೆ ವಿಚ್ ಮೀನ್ಸ್ ದರ್ ಈಸ್ ಸಮ್ ಎವಿಡೆನ್ಸ್ ಟು ಬಿ ವರ್ಕ್ಡ್ ಔಟ್ ಅಲ್ಲಿ ನೋಡೋಣ ಅದು ಏನು ಅಂತ ವೈ ದಿಸ್ ಯಂಗ್ ಮ್ಯಾನ್ ಈತ ಯಾತಕ್ಕೆ ಕೊಲೆ ಆಗಿದ್ದಾನೀಗ ಸುರತ್ಕಲ್ ಬಳಿ ಅದು ಓಡಾಡಿಸ್ಕೊಂಡು ಹೊಡೆಯುವಂಥದ್ದು ಏನಿದೆ ಅಲ್ಲಿ ಅವನದೇನು ತಪ್ಪಿದೆ ಅವ್ನು ಯಾರು ಅವನ ಪಾತ್ರಗಳೇನಿರುತ್ತೆ ನೋ ಐಡಿಯಾ ಕಾರಣ ಇನ್ನೂ ಬಂದಿಲ್ಲ ಇನ್ಫಾರ್ಮೇಶನ್ ಸರ್ ಇಟ್ ವಿಲ್ ಕಮ್ ಈಗ ನೀವು ನೋಡ್ತಾ ಇದ್ದೀರಿ ಅಲ್ಲಿಯ ಸಿ ವಿ ದೃಶ್ಯಾವಳಿಗಳನ್ನು ನಮ್ಮ ಸಹೋದ್ಯೋಗಿಗಳು ಅಲ್ಲಿಂದ ಕಳಿಸ್ತಾ ಇದ್ದಾರೆ ನಮ್ಮ ಕೈಯಲ್ಲಿ ತುಂಬ ಕ್ಲೀನಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತೆ ಅಂದ್ಕೊಳಕ್ಕೆ ಆಗ್ತಾ ಇಲ್ಲ ಬಿಕಾಸ್ ವಿ ಹ್ಯಾವ್ ನೋ ಐಡಿಯಾ ಅದು ಹೆಂಗೆ ವರ್ಕ್ ಆಗ್ತಿದೆ ಅಂತ ಓಕೆ ಯಾರೋ ಇಬ್ಬರಂತೂ ಅಲ್ಲಿದ್ದಾರೆ ಈಗ ಅಷ್ಟರ ಮಟ್ಟದ ನಿಜ ಓಕೆ ಆಲ್ ರೈಟ್ ವಾಟ್ ನೆಕ್ಸ್ಟ್ ಓಕೆ ಈಗ ಸ್ಪೆಕ್ಸ್ ಹಾಕ್ಕೊಂಡು ಟಿ ಶರ್ಟ್ ಥರ ಏನೋ ಒಂದು ಹಾಕ್ಕೊಂಡು ನಿಂತಿದ್ದಾರಲ್ಲ ಶರ್ಟ್ ಅವರೇ ಇವಾಗ ಕೊಲೆ ಆಗಿರೋದು ಓಕೆ ಹಾಗಾದರೆ ಈ ಕೊಲೆ ಇಲ್ಲ ಸಿ ಸಿ ಟಿವಿಗೆ ಯಾರೋ ಇನ್ನೊಂದು ಯುವಕನ ಜೊತೆ ಮಾತಾಡ್ತಾ ಇದ್ದಾರೆ ಗೆಟ್ ಸಪರೇಟೆಡ್ ಅಲ್ವಾ ಅವನು ಈ ಕಡೆ ಹೊರಟು ಹೋಗ್ತಾನೆ ಒಬ್ಬ ಇನ್ನೊಬ್ಬ ಇನ್ನೊಬ್ಬ ನಿಂತ್ಕೋತಾನೆ ಇವನು ಮೂವಾಗ್ತಾನೆ ಆಗ ಅಟ್ಯಾಕ್ ನಡೆಯುತ್ತೆ ಆಲ್ ರೈಟ್ ಈ ದೃಶ್ಯಾವಳಿಗಳು ಸಾಕಷ್ಟು ಮಾಹಿತಿಯನ್ನು ಕೊಡುತ್ತೆ ಯಾರು ಮಾಡಿರೋದು ಯಾಕೆ ಎತ್ತ ಏನು ಎಲ್ಲ ಗೊತ್ತಾಗತ್ತೆ ಇನ್ನು ಕೆಲವು ಸ್ವಲ್ಪ ಹೊತ್ತು ನೋಡಣ ವಿ ವಿಲ್ ವೇಟ್ ಅಂಟಿಲ್ ವಿ ಅರೈವ್ ಇಟ್ ಸಮ್ ಕನ್ಕ್ಲೂಸಿವ್ ನಿರ್ದಿಷ್ಟವಾಗಿ ಹೀಗೆ ಆಗಿದೆ ಹೀಗೆ ಆಗಿದೆ ಇದೇ ಕಾರಣಕ್ಕಾಗಿದೆ ಅಂತ ಇದರ ರಿವೆಂಜ್ ಭಾಗನೋ ಅಥವಾ ಅಲ್ಲವೋ ಬೇರೆ ಏನಾದರೂ ಆಗಿದ್ರೆ ಯಾರು ಆಗದೆ ಇದ್ರೆ ಯಾರು ಎಲ್ಲನೂ ಕಂಡುಹಿಡಬೇಕೀಗ ಓಕೆ ನಿನ್ನೆ ಇಲ್ಲ ನಿಗಿಗಿ ಅಂತ ಇದ್ದ ಪುತ್ತೂರು ಇವತ್ತು ಮೇಲ್ನೋಟಕ್ಕೆ ಶಾಂತವಾದಂತೆ ಕಂಡುಬಂತು ಪುತ್ತೂರಿನಲ್ಲಿ ಭಾರಿ ಬಂದೋಬಸ್ತ್ ಮಾಡಿಕೊಂಡಿದ್ರು ಯಾವುದೇ ಪ್ರತಿಭಟನೆ ಅನಾಹುತ ನಡೆದಿಲ್ಲ ಪರಿಸ್ಥಿತಿ ಬೂದಿ ಮೆಚ್ಚಿದ ಕಂಡದಂತೆ ಇತ್ತು ಇನ್ನು ಪ್ರವೀಣ್ ಹತ್ಯೆ ಖಂಡಿಸಿ ಚಿಕ್ಕಮಗಳೂರಿನ ಕೊಪ್ಪದಲ್ಲಿ ಕರೆ ನೀಡಿದ್ದ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇವತ್ತೆಲ್ಲ ಸರಿ ಇದ್ದಿದ್ರೆ ಮುಖ್ಯಮಂತ್ರಿಗಳ ಒಂದು ವರ್ಷದ ಹರುಷದಲ್ಲಿ ತೆಲಾಡಬೇಕಾಗಿತ್ತು ಜನೋತ್ಸವದ ಕಾರ್ಯಕ್ರಮಗಳಲ್ಲಿ ಆದರೆ ಸಂಭ್ರಮ ಎಲ್ಲ ಕಿತ್ಕೋತು ಸರ್ಕಾರದ ವಿರುದ್ಧ ನಡೆದಂತಹ ದಾಳಿ ಮತ್ತು ಸರ್ಕಾರದ ಮೇಲೆ ನಡೆದಂಥ ಆಕ್ರೋಶ ಕೋಪ ಎಲ್ಲ ಅಂತಿಮವಾಗಿ ಫಲ ಕೊಟ್ಟಿದ್ದು ರಾತ್ರಿ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳು ರಾತ್ರಿ ಹನ್ನೆರಡುವರೆಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಜನೋತ್ಸವ ಕಾರ್ಯಕ್ರಮವನ್ನು ಮತ್ತು ವಿಧಾನಸೌಧದಲ್ಲಿಂದು ಅಧಿಕೃತ ಕಾರ್ಯಕ್ರಮವನ್ನು ರದ್ದು ಮಾಡಿದರು ಆ ಪ್ರವೀಣತೆಯಿಂದ ಮನಸ್ಸಿಗೆ ನೋವಾಗಿದೆ ಆ ತಾಯಿಯ ಆಕ್ರಂದನ ನೋಡಿ ನನಗೆ ಕರಳು ಉಚ್ಚಿತು ಹಾಗಾಗಿ ನನಗೆ ಆಗ್ತಿಲ್ಲ ಮನಸ್ಸಾಕ್ಷಿ ಒಪ್ತಿಲ್ಲ ಅಂತ ಹೇಳಿ ಹೇಳಿದರು ಈಗ ಹೆಚ್ಚು ಮಾತಾಡಲ್ಲ ಕಠಿಣ ಕ್ರಮ ಅಂತ ಅಂದರು ಅಲ್ಲಿಗೆ ನಿಲ್ತು ಜನೋತ್ಸವಕ್ಕಾಗಿ ಮಾಡಿದ್ದ ತಿಂಡಿ ಸಿಹಿ ಉಳಿದ ತರಕಾರಿ ಎಲ್ಲ ನಾಥಾಶ್ರಮಗಳಿಗೆ ನೀಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರೋ ರಾಜ್ಯ ಸರ್ ಕುಮಾರ್ ಕುಮಾರಸ್ವಾಮಿ ರಾಜ್ಯ ಸರ್ಕಾರಕ್ಕೆ ಮಧ್ಯರಾತ್ರಿ ಜ್ಞಾನದಯವಾಗಿದೆ ಅಂತ ಹೇಳಿದ್ದಾರೆ ಏನೋ ಯಾವ್ದೋ ಜ್ಞಾನದಯ ಆಗಿದೆಯಲ್ಲ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಆದ್ರೆ ಅಸಲಿಗೆ ಇದೇ ಕಾರಣನ ಅಥವಾ ಇದು ಹಿಂದಿನ ಬೇರೆ ಅಸಲಿಯ ಪ್ರಕಾರ ಇರಬಹುದು ಫಸ್ಟ್ ರದ್ದು ನೋಡೋಣ ನಾನು ಈ ಜಿಜ್ಞಾಸೆಯಲ್ಲಿ ಇದ್ದೆ ನಮ್ಮ ಯುವಕನ ಕಾರ್ಯಕರ್ತನ ಮುಗ್ಧರ ಕೊಲೆ ಆಗಿದೆ ಸರ್ಕಾರಕ್ಕೆ ಒಂದು ವರ್ಷ ಮತ್ತು ಯಡಿಯೂರಪ್ಪನವ್ರ ಸರ್ಕಾರಕ್ಕೆ ಮೂರು ವರ್ಷ ತುಂಬ್ತಾ ಇದೆ ಹಲವಾರು ಭರವಸೆಗಳನ್ನು ಹಲವಾರು ಕಾರ್ಯಕ್ರಮವನ್ನು ಕೊಡಬೇಕನ್ನುವಂಥ ಹಂಬಲ ನಮ್ಮದು ಜನರಿಗೋಸ್ಕರನೇ ಜನೋತ್ಸವ ಮಾಡಿದ ಹೊರತಾಗಿ ಸಂಭ್ರಮಿಸಲು ಅಲ್ಲ ನಾನು ಆ ಹುಡುಗನ ತಾಯಿಯ ಆಕ್ರಂದವನ್ನು ನೋಡಿ ಅವನ ಮನೆಯವರ ಅಕ್ರಂದವನ್ನು ನೋಡಿ ನಾನು ನಾನೇ ಒಂದು ತೀರ್ಮಾನ ಮಾಡಿದೆ ಈ ಥರದ ಸಂದರ್ಭದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡೋದು ಸೂಕ್ತ ಅಲ್ಲ ಹೀಗಾಗಿ ದೊಡ್ಡಬಳ್ಳಾಪುರದ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೇವೆ ನಮ್ಮ ಪಕ್ಷ ರದ್ದು ಮಾಡಿದೆ ಮತ್ತು ವಿಧಾನಸಭೆಯಲ್ಲಿ ನಡೆ ಹಾಗಿದ್ರೆ ಅದೇ ಕಾರಣನಾ ಇರಬಹುದು ಮುಖ್ಯಮಂತ್ರಿಗಳು ಹೇಳ್ತಿರೋ ಪ್ರಕಾರ ಬಟ್ ರಾಜಕೀಯದಲ್ಲಿ ಯಾವುದು ಅವರು ಹೇಳಿದ್ದೇ ಸರಿ ಅಂತ ಯಾರೂ ಒಪ್ಪಲ್ಲ ಅದಕ್ಕೆ ಹತ್ತು ಹಲವಾರು ಇತರೆ ಕಾರಣಗಳನ್ನ ಆ ಥರ ಹೊರಕು ಬಂದಿರೋ ಕಾರಣಗಳು ಬಿಜೆಪಿ ಕಾರ್ಯಕರ್ತರ ಆಕ್ರೋಶ ಈ ಮಟ್ಟಕ್ಕೆ ಸ್ಫೋಟ ಆಗಿದ್ದೇನ ಪಕ್ಷ ನಿರೀಕ್ಷೆ ಮಾಡಿರಲಿಲ್ಲ ಹಾಗಾಗಿ ಈ ಸ್ಫೋಟ ಬಂದಲ್ಲಿ ಜನೋತ್ಸವದಲ್ಲೂ ಆಗಿಬಿಡಬಹುದೇನು ಎಂಬ ಒಂದು ಆತಂಕ ಮತ್ತು ಭಯವೂ ಇತ್ತು ಹಾಗಾಗಿ ಬೊ ಬೊಮ್ಮಾಯಿಯೂರು ಕಟೀಲ್ ಅವ್ರಿಗೆ ಹೈಕಮಾಂಡ್ ಕಾಲ್ ಕೊಟ್ಟರು ರಾಜ್ಯದಲ್ಲಿ ಈ ರೀತಿ ಇದ್ದಾಗ ನಾವು ಬರಲಿಕ್ಕಿಲ್ಲ ಮಾಡೋಕ್ಕಾಗಲ್ಲ ನಾವು ಈ ಉತ್ಸವನ ಅಂತ ಕಡಾಖಂಡಿತವಾಗಿ ಕ್ಲಿಯರ್ ಮಾಡಿದ್ದಾರೆ ಅದನ್ನು ಹಾಗಾಗಿ ಬೇರೆ ದಾರಿ ಇಲ್ಲದೆ ರಾತ್ರೋ ರಾತ್ರಿ ಕರೆದು ಇದನ್ನು ಕ್ಲೋಸ್ ಡೌನ್ ಮಾಡಿದ್ರು ಜನೋತ್ಸವ ಅನ್ನೋದು ಇನ್ನೊಂದು ವಾದ ರಾಜ್ಯಕ್ಕೆ ಬರಲಿಲ್ಲ ಪ್ರವೀಣ್ ನಡ್ಡಾ ಅವರು ಮತ್ತು ಅರುಣ್ ಸಿಂಗ್ ಅವರು ಇನ್ನೊಂದು ಕಡೆ ಸಂಘ ಪರಿವಾರದಿಂದ ಅಸಮಾಧಾನವಂತೆ ಯಾರು ಸಂಘ ಪರಿವಾರದ ಅಸಮಾಧಾನ ಅಂದರೆ ಹೋ ಬೇರೆ ಎಲ್ಲ ಘಟನೆಗಳನ್ನು ನಡೆದಾಗ ಏನು ಮಾಡಿದ್ರಿ ಏನು ಮಾಡಿದ್ರಿ ಎಷ್ಟು ಸರಿ ನೀವು ಹೋಮ್ ಮಿನಿಸ್ಟರ್ ಕರ್ಸ್ಕೊಂಡಿದ್ರಿ ನೀವು ಇಫ್ ಯು ಆರ್ ಸೋ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಹಾಕಿದ್ರೆ ಎಷ್ಟು ಸರಿ ಕರ್ಸ್ಕೊಂಡಿದ್ರಿ ಏನು ಮಾಡಿಸಿದಿರಿ ನಿಮ್ಮ ಕೇಂದ್ರ ಕಚೇರಿ ಇರೋ ಜಾಗದಲ್ಲಿರೋ ಒಂದು ಮೈದಾನದ್ದೇ ಸಾಲು ತನಕ ಆಗ್ತಿಲ್ಲ ಕರೆಕ್ಟ್ ಅಂಥದ್ರಲ್ಲಿ ಗೃಹ ಇಲಾಖೆ ಗುಪ್ತಚರದ ಕಾರ್ಯವೈಖರಿಗೆಲ್ಲ ಭಾರಿ ಆಕ್ಷೇಪ ಇದೆ ಈ ರೀಸನ್ಸ್ ಕ್ಯಾನ್ಸಲ್ ಆಯಿತು ಅಂತ ಇನ್ನೊಂದು ಅದು ಹೌದೋ ಅಲ್ಲವೋ ನಂಗೆ ಗೊತ್ತಿಲ್ಲ ಆಗಿದ್ದರೆ ಮಾತ್ರ ಎಂಬರಾಸ್ಮೆಂಟ್ ಫೇಸ್ ಮಾಡಿರ್ತಿದ್ರಿ ಖಂಡಿತ ಎರಡು ಭಾಗದಲ್ಲಿ ಒಂದು ಆದಾಗ ಮಾಡಿದ್ರಿ ಅಂತ ಎರಡನೇದು ಅಲ್ಲೇ ಪ್ರತಿಭಟನೆ ಆಗಿದ್ದರೆ ಇನ್ನೂ ಇನ್ನ ದೊಡ್ಡ ಎಂಬರಾಸ್ಮೆಂಟ್ ಅಷ್ಟೇ ಕತೆ ಯಾಕೆ ಮುಂದಕ್ಕೆ ಹೋಗೋಣ ಈಗ ಇನ್ನು ಡ್ಯಾಮೇಜ್ ಕಂಟ್ರೋಲ್ ಮೂಡ್ನಲ್ಲಿರತಕ್ಕಂಥ ಸಿಎಂ ಬೊಮ್ಮಾಯಿ ಗೃಹ ಸಚಿವರು ಪಕ್ಷಾಧ್ಯಕ್ಷ ಕಟೀಲ್ ಸಿಟಿ ರವಿ ಕಲ್ಲಡ್ಕ ಪ್ರಭಾಕರ್ ಭಟ್ ಇವತ್ತು ಸಾಯಂಕಾಲ ಮೃತರ ನಿವಾಸಕ್ಕೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ನೆರವಿನ ರೂಪದಲ್ಲಿ ಐವತ್ತು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ವಿತರಿಸಿದರು ಪ್ರವೀಣ್ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿದರು ಆದರೆ ಹೊರಡಬೇಕಾದರೆ ಬೆಳ್ಳಾರಿಯಿಂದ ವಾಪಸ್ ಆಗುವ ಸಂದರ್ಭದಲ್ಲಿ ಸಿಎಂ ಬಿಜೆಪಿ ಕಾರ್ಯಕರ್ತರ ಆಕ್ರೋಶವನ್ನು ಎದುರಿಸಿದರು ಬೇಕೇ ಬೇಕು ನ್ಯಾಯ ಬೇಕು ಅಂತೆಲ್ಲ ಕೂಗಾಡಿದ್ದಾರೆ ಲಾಠಿಚಾರ್ಜ್ ನಡೆಸಿದ ಪೊಲೀಸರ ವಿರುದ್ಧ ಕ್ರಮ ತಗೊಳ್ಳಿ ಅಂತೆಲ್ಲ ಹೇಳಿದ್ದಾರೆ ಮೊನ್ನೆ ಯಾರು ಮುಂದೆ ಹೀಗೆ ಆಗ್ಬಾರ್ದು ಅಂತ ಇದ್ರೆ ನೀವು ಇವತ್ತು ನನ್ನ ಗಂಡನನ್ನು ಯಾರು ಹಾಗೆ ಹತ್ಯೆ ಮಾಡಿದ್ರು ಅವರಿಗೆ ಸಪೋರ್ಟ್ ಆಗಿ ಯಾವ ಸಂಘಟನೆ ಯಾರಿದ್ದಾರೋ ಅವರಿಗೆ ಕಲ್ಲು ಶಿಕ್ಷೆ ಆಗ್ಬೇಕು ಅದಲ್ಲದೆ ನೀವು ಎನ್ಕೌಂಟರ್ ಮಾಡಿದ್ರು ನನಿಗೂ ತೃಪ್ತಿ ನನ್ನ ಗಂಡನಿಗೂ ತೃಪ್ತಿ ಇನ್ನು ಯಾರಿಗೂ ಹಾಗೆ ಆಗ್ಬಾರ್ದು ಸರ್ ಎಷ್ಟೋ ಕಾರ್ಯಕರ್ತರಿದ್ದಾರೆ ಎಷ್ಟೋ ಕಾರ್ಯಕರ್ತರಂದ್ರೆ ಎಷ್ಟು ಅಷ್ಟು ಇದ್ದಾರೆ ನಿನ್ನೆ ನೀವು ನೋಡಿರ್ಬೋದು ನನ್ನ ಗಂಧ ಒಬ್ಬು ಗಂಧನ ಸಾವಿನ ಹಿಂದೆ ಎಷ್ಟು ಜನ ಯುವಕರು ಬಂದು ಹತ್ರ ಹೋರಾಡಿದರು ಅಷ್ಟೇ ಯುವಕರವರು ಪ್ರತಿಸಲ ಇದ್ದಾರೆ ಆದರೆ ಅವರಿಗೆ ರಕ್ಷಣೆ ಇಲ್ಲ ಸರ್ ಅವರಿಗೆ ರಕ್ಷಣೆ ಇದ್ದರೆ ಅವ್ರು ಇನ್ನೂ ಮುಂದೆ ಹೋಗ್ತಾರೆ ಯಾಕೆಂದ್ರೆ ಅಷ್ಟು ಹೋರಾಡಿದವ್ರು ಅವರು ಇವತ್ತು ಆ ಕುಟುಂಬಕ್ಕೆ ಆಧಾರ ಕೊಡಬೇಕು ಅನ್ನುವಂಥ ಕಾರಣದಿಂದ ನಾನು ಸರ್ಕಾರದ ವತಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ನನ್ನ ಪರಿಹಾರ ನಿಧಿಯಿಂದ ನಾನು ಈಗಾಗಲೇ ಕೊಟ್ಟಿದ್ದೇನೆ ಅವರಿಗೆ ಮತ್ತು ನಮ್ಮ ಪಕ್ಷದಿಂದಲೂ ಕೂಡ ಇಪ್ಪತ್ತೈದು ಲಕ್ಷವನ್ನು ನಾವು ಈಗಾಗಲೇ ನಮ್ಮ ಕಾರ್ಯಕರ್ತರೆಲ್ಲ ಸೇರಿಸಿ ಕೊಟ್ಟಿದ್ದಾರೆ ಅವರ ಜೀವನ ಆಧಾರ ಮತ್ತು ಅವರ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಕೊಡ್ತೇವೆ ಆ ಪ್ರವೀಣಿನ ಆತ್ಮಕ್ಕೆ ಶಾಂತಿ ಸಿಗುವಂಥದ್ದು ಆ ಕಟುಕ್ರ ಶಿಕ್ಷೆ ಆದಾಗ ಮಾತ್ರ ಅದನ್ನು ಕಟ್ಟುನಿಟ್ಟಾಗಿ ನಾವು ಮಾಡ್ತೀವಿ ಪ್ರವೀಣ್ ನೆಟ್ಟಾರ್ ಅವರ ಮನೆಗೆ ಭೇಟಿ ನೀಡಿ ಸ್ವಂತನ ಹೇಳಿ ಧೈರ್ಯ ತುಂಬಿದ ಸ್ವಾಗತಿಸ್ತೇವೆ ಆದರೆ ಅದೇ ಪಕ್ಕದಲ್ಲಿ ಮಸೂದ್ ಎಂಬವರ ಮನೆಗೆ ಇವತ್ತು ಭೇಟಿ ನೀಡದಿರು ನೀಡದಿರುವುದು ಅತ್ಯಂತ ಒಂದು ಬೇಸರ ಉಂಟು ಮಾಡಿದೆ ಯಾವುದೇ ತಾರತಮ್ಯ ತನಿಖೆ ಮಾಡುವಂಥದ್ದು ತಾರತಮ್ಯ ಕಾಂಪನ್ಸ್ ಕೊಡುವಂಥದ್ದು ತಾರತಮ್ಯ ಸಂತೈಸುವ ಒಂದು ವ್ಯಕ್ತಿತ್ವ ಮತ್ತು ಜವಾಬ್ದಾರಿ ಆಲ್ ರೈಟ್ ಭಾರತೀಯ ಜನತಾ ಪಕ್ಷ ಅಥವಾ ಕಾಂಗ್ರೆಸ್ ಇಬ್ಬರಿಗೂ ಅರ್ಥ ಆಗಬೇಕಾಗಿರೋದೊಂದೇ ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಕರ್ತರ ಆಕ್ರೋಶ ಹೆಚ್ಚಾಗತ್ತೆ ಇದೇ ರೀತಿ ಕಾರಣ ಬಹಳ ಸರಳ ನಿಮ್ಗಳನ್ನ ಅವ್ರು ನಂಬೋ ಸ್ಟೇಜಲ್ಲಿ ಇಲ್ಲ ಯಾಕೆ ಅಂದರೆ ಯಾವ್ಯಾವುದೋ ಸಿದ್ಧಾಂತ ಮತ್ತು ಇನ್ನಿತರ ರಾಜಕಾರಣದ ಕಾರಣ ಕೊಟ್ಟವ್ರ ಕೈ ಕೆಲಸ ಮಾಡಿಸ್ ನೀವು ಇಲ್ಲಿ ಬಂದು ಮಜಾ ಹೊಡೆಯೋ ಭೋಗಿಗಳಾಗಿರೋದ್ರಿಂದ ಆಸ್ತಿ ಮಾಡಿಕೊಂಡು ನಾಲ್ಕು ನಲವತ್ತಾರು ನಲವತ್ತೊಂಬತ್ತು ನಾನ್ನೂರ ಎಪ್ಪತ್ತು ತಲೆಮಾರುಗಳ್ ಮಾಡಿಕೊಂಡು ವಾಕರ್ಕ್ಕೆ ಬರೋ ಅಂತ ಲೆಕ್ಕ ಆಗಿರೋದ್ರಿಂದ ಪೊಲಿಟಿಕಲ್ ಪಾರ್ಟೀಸ್ ಆರ್ ನಥಿಂಗ್ ಬಟ್ ಸೆಸ್ಪೂಲ್ಸ್ ಆಫ್ ಕರಪ್ಷನ್ ಪಾಠ ಮಾಡೋ ಸೈದ್ಧಾಂತಿಕತೆ ಇದು ಐಡಿಯಾಲಜಿ ಅಲ್ಲ ಬೋಗಸ್ ದುಡ್ಡು ಪವರ್ ಪಾಲಿಟಿಕ್ಸ್ ಅಂದರೆ ಪವರ್ ದುಡ್ಡು ಪವರ್ ದುಡ್ಡು ಅದು ಬಿಟ್ಟು ಏನೂ ಇಲ್ಲ ಎಲ್ಲಿವರೆಗೆ ಇದನ್ನು ನೀವು ಅರ್ಥ ಮಾಡಿಕೊಂಡಿಲ್ವೋ ಅಲ್ಲಿಯವರೆಗೂ ಇವತ್ತಾಗಿರೋ ಟೆಸ್ಟ್ ಡೋಸು ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಗೂ ಒಪ್ಪತ್ತಿದ್ದು ನಾನು ಕರೆಕ್ಟ್ ನಿಮಗೂ ಅವನ್ವಯ ಆಗತ್ತಿದ್ದವರು ಎಸ್ ಇದನ್ನು ಕೊಡ್ತಾ ಹೋಗಬೇಕು ಕೆಳಗಡೆಯಿಂದ ಎಲ್ಲಿವರೆಗೆ ನಾಯಕನಾದವನು ಅಧಿಕಾರ ಹಿಡಿದು ಹಣ ಮತ್ತು ಲೂಟಿ ಹೊಡೆಯುವುದೇ ಕಾಯಕ ಅನ್ನೋ ತೀರ್ಮಾನಕ್ಕೆ ಬಂದಿರ್ತಾನೋ ಅಂಥವ್ರನ್ನ ಗೃಹ ಮಂತ್ರಿಗಳೇ ಕೆ ಆರ್ ಸರ್ಕಲಲ್ಲಿ ನಿಲ್ಸ್ಕೊಂಡು ಹೊಡಿಬೇಕು ಎಸ್